Hi guys, welcome back to my channel. ಈ ವಿಡಿಯೋದಲ್ಲಿ ಒಂದು ಅವರೆಕಾಳು ಇಂದಿಷ್ಟು ನೋಡ್ಬೋದು. ಅವರೆಕಾಳು ಸೀಸನ್ ಮುಗಿತಾ ಇದೆ. ಹಿಸುಕಿದ ಅವರೆಕಾಳಿಂದ ಒಂದು ಪಲಾವ್ ಮಾಡೋಣ. ಅಡುಗೆ ಶುರು ಮಾಡೋಣ. ಇವೆಲ್ಲ ಈ ಅಡುಗೆಗೆ ಬೇಕಾಗಿರೋ ಪದಾರ್ಥಗಳು. ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟು ಹಿಸುಕಿದ ಅವರೆಬೇಳೆ, ಹಿತಕವರೆ ಅಂತಲೂ ಹೇಳ್ತಾರೆ. ಈ ಬೇಳೆನ ಹೇಗೆ ಮಾಡೋದು ಅಂತ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅವರೆಕಾಯಿ ಬಿಡಿಸಿ ಆ ಕಾಳನ್ನು ನೀರಲ್ಲಿ 5 ಗಂಟೆ ನೆನೆಸಿ, ಅಥವಾ ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಅದನ್ನು ಹಿಸ್ಕಿದ್ರೆ ಈ ರೀತಿ ಬೇಳೆ ಬರುತ್ತೆ. ಈಗ ರೆಡಿ ಹಿತಕಿದವರೆ ಬೇಳೆ ಸಹ ಸಿಗುತ್ತೆ. ಒಂದು ಲೋಟ ಅಕ್ಕಿ ತೊಗೊಳ್ತಾ ಇದ್ದೀನಿ. ಹಳೆ ಅಕ್ಕಿ ಆದರೆ ಚೆನ್ನಾಗಿ ಬರುತ್ತೆ. ಅಕ್ಕಿನ ತೊಳೆದು ಸ್ವಲ್ಪ ನೀರಾಕಿ ನೆನೆಸಿಡ್ತಿದ್ದೀನಿ. ಒಂದು ಲೋಟ ಅಕ್ಕಿಗೆ 2 ಕಾಲು ಲೋಟ ನೀರು ಬೇಕಾಗುತ್ತೆ. ಅದನ್ನು ಅಳತೆ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಕಾಯೋದಿಕ್ಕಿಡೋಣ. ಸ್ಟೋವ್ ಹಚ್ಕೊಂಡು ಪ್ರೆಷರ್ ಕುಕ್ಕರ್ ಇಟ್ಟಿದ್ದೀನಿ. ಒಂದು ಸಣ್ಣ ಬಟ್ಲಷ್ಟು ಅಡುಗೆ ಎಣ್ಣೆ, 1 ಸ್ಪೂನ್ ತುಪ್ಪ 2 ಸೇರಿಸಿ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಕಾಯ್ದಿದೆ. 2 ಪಲಾವ್ ಎಲೆ ಹಾಕ್ಕೊಳ್ತಿದ್ದೀನಿ. 2 ಏಲಕ್ಕಿ ಜಜ್ಜಿ ಹಾಕ್ತಿದ್ದೀನಿ. 1 ಲವಂಗ ಬಿದ್ದಿದೆ, ಇದು ಚಕ್ಕೆ ಮತ್ತು ಲವಂಗ. ಇದು ಒಗ್ಗರಣೆಗೆ ಬೇಕಾದ್ರೆ ಹಾಕೋಬೋದು, ಅಥವಾ ಪುಡಿ ಹಾಕ್ಬೋದು. ಮುಂದೆ ನಾನು ಪುಡಿ ಹಾಕೋದ್ರಿಂದ ಇದನ್ನು ಹಾಕ್ತಾ ಇಲ್ಲ. ಹೆಚ್ಚಿರೋ 5-6 ಹಸಿಮೆಣಸಿನ್ಕಾಯಿ, ಇದನ್ನು ರುಚಿಗೆ ತಕ್ಕಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಮತ್ತು ಉದ್ದಕ್ಕೆ ಹೆಚ್ಚಿರೋ 1 ಮೀಡಿಯಂ ಸೈಜ್ ಈರುಳ್ಳಿ, ಇದು ಸ್ವಲ್ಪ ಫ್ರೈ ಆಗಲಿ. ಇದಾಗಿದೆ. ಈಗ ಹಿತಕವರೆ ಹಾಕ್ಕೊಳ್ಳೋಣ. ಇದಕ್ಕೆ ನಳತೆ ಇಲ್ಲ, ನಾನು 1¼ ಲೋಟದಷ್ಟು ಹಾಕ್ಕೊಳ್ತಾ ಇದ್ದೀನಿ. 2 ನಿಮಿಷ ಎಣ್ಣೆಯಲ್ಲಿ ಹುರಿಯೋಣ, ಹಸಿ ವಾಸನೆ ಹೋಗುತ್ತೆ. ಒಂದು ಬಟ್ಲು ಹೆಚ್ಚಿರೋ ಮೆಂತ್ಯೆ ಸೊಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ಮತ್ತೆ 1 ಬಟ್ಲು ಹೆಚ್ಚಿರೋ ಪುದೀನ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದು ಹಾಕೋದ್ರಿಂದ ಪದಾರ್ಥಗಳು ಬೇಗ ಬೇಯುತ್ತೆ ಮತ್ತು ರುಚಿಯಾಗಿರುತ್ತೆ, ಸಪ್ಪೆ ಇರೋಲ್ಲ. 1 ಟೇಬಲ್ ಸ್ಪೂನ್ ಪೂರ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಹೆಚ್ಚಿರೋ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ, ಇದು ಆಪ್ಷನಲ್ಲು. ಕಾಲು ಸ್ಪೂನಷ್ಟು ಧನಿಯಾ ಪುಡಿ, 2-3 ಚಿಟಿಕೆಯಷ್ಟು ಖಾರದ ಪುಡಿ, ಅಚ್ಚಖಾರದ ಪುಡಿ, ಮತ್ತು 2-3 ಚಿಟಿಕೆಯಷ್ಟು ಚಕ್ಕೆ ಲವಂಗದ ಪುಡಿ. ಈ ಪುಡಿ ಮಾಡೋದು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಡೈರೆಕ್ಟಾಗಿ ಚಕ್ಕೆ ಲವಂಗನ ಒಗ್ಗರಣೆಗೆ ಹಾಕ್ಬೋದು, ಅಥವಾ ಈ ಪುಡಿ ಆದರೆ ಕೊನೆಯಲ್ಲಿ ಈ ರೀತಿ ಹಾಕ್ಬೋದು. ಈಗ ಕುದಿಸಿಟ್ಟಿರೋ ನೀರನ್ನು ಹಾಕ್ಕೊಳ್ತಿದ್ದೀನಿ. ಈಗ ಮಾಡೋದ್ರಿಂದ ಅಡುಗೆ ಬೇಗ ಆಗುತ್ತೆ. ನೆನೆಸಿಟ್ಟಿರೋ ಅಕ್ಕಿನ ನೀರು ಚೆನ್ನಾಗಿ ಬಸ್ದ್ಬಿಟ್ಟು ಅಕ್ಕಿ ಮಾತ್ರ ಹಾಕ್ಕೊಳ್ತಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಕೊನೆಯದಾಗಿ ಸ್ವಲ್ಪ ಉಪ್ಪು. ಈಗಾಗಲೇ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಈಗ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ನಂತರ ಚೆನ್ನಾಗಿ ತಿರುವಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ. 2 ವಿಸಿಲ್ ಬಂದರೆ ಸಾಕು. 2 ವಿಸಿಲ್ ಆಗಿ ಕುಕ್ಕರ್ ಸಹ ಕೂಲಾಗಿದೆ, ತೆಗೆದು ನೋಡೋಣ. ಬಿಸಿ ಬಿಸಿ ಆದ ಹಿತಕವರೆ ಪಲಾವ್ ರೆಡಿಯಾಗಿದೆ. ಈ ಪಲಾವನ್ನ ಬೆಳಗಿನ ತಿಂಡಿಗಲ್ಲದೆ ಊಟಕ್ಕೆ ಸಹ ಮಾಡ್ಕೋಬೋದು. ಈಗ ಲೈಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಪಲಾವನ್ನ ಹಾಗೆ ಆಗಲಿ ಅಥವಾ ರಾಯ್ತದೊಂದಿಗಾಗಲಿ ಸರ್ವ್ ಮಾಡ್ಬೋದು. ಈ ರೆಸಿಪಿ ಹೇಗನ್ನಿಸ್ತು ನಿಮಗೆ?
ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಮತ್ತೊಂದು ವಿಡಿಯೋಲಿ ಸಿಕ್ಕೋಣ. ಅಲ್ಲಿವರೆಗೂ ಬಾಯ್ ಬಾಯ್.